ಇದು ಬ್ರಿಡ್ಜು ತುಂಬ ಸ್ಪೀಡ್ ಗೇನ್ಸ್ ಆಗಿಲ್ಲ, ಹಾಗಾಗಿ ನಮಗೆ ಯಾವುದು ವಾರ್ನಿಂಗ್ ಇರಲಿಲ್ಲ, ಇದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಮೇಲೆ ಕ್ರಿಮಿನಲ್ ನೆಗ್ಲಿಜೆನ್ಸ್ಗೆ ಕೇಸ್ ಇಷ್ಟ ಇದೆ ಕಾರವಾರದವರಿಗೆ, ಎನ್ ಎಚ್ ಐ ಮತ್ತು ಆಫೀಸ್. ಇದರಲ್ಲಿ ಏನಂತ ಹೇಳಿದ್ರೆ ಟೆಕ್ನಿಕಲ್ ಆಗಿ ಡಿಸೈನ್ ಏರ್ಪೋರ್ಟ್ ಮತ್ತು ಅಪ್ರೂವಲ್ ಏರ್ಪೋರ್ಟ್ ಹೆಂಗಾಯ್ತು ರಿಪೋರ್ಟ್ಸ್ ಎಲ್ಲ ನಾವು ತಗೋಬೇಕಾಗುತ್ತೆ. ಅದು ಪ್ರತಿ ಇದು ಡ್ಯಾಮೇಜ್ ಆಗಲಿಕ್ಕೆ ಏನಾದರೂ ಕಾರಣ ಐ ಆರ್ ಬಿ ಅವರೇ. ಈಗ ಉದಾಹರಣೆಗೆ ಇಲ್ಲಿ ಅವರ್ಸ ಹಟ್ಟಿ ಕೇರಿ ಅಲ್ಲೂ ಹಾಗೆ, ಮತ್ತೆ 11 ವರ್ಷ ಆಯಿತು ಈಗ ಟೋಲ್ ವಸೂಲಿ ಮಾಡ್ಲಿಕ್ಕೆ, 5 ವರ್ಷ ಆಯಿತು ಇನ್ನೂ ಬ್ರಿಡ್ಜ್ ಬಿಟ್ಕೊಡ್ಲಿಲ್ಲ. ಇವತ್ತಿಗೆ ಇನ್ಸ್ಪೆಕ್ಷನ್ ನಡೀತದೆ ಅಂತ ಕಾಣ್ತದೆ, ಗೊತ್ತಿಲ್ಲ ನಮಗೆ. ತಿಳ್ಕೋದು ನೀವು ಬಿಟ್ಕೊಡ್ತಿರೋ ಇಲ್ವೋ ಅಥವಾ ಇದು ಬಿದ್ದೋಗು ಪರಿಸ್ಥಿತಿ ಇದು ಏನೋ ಗೊತ್ತಿಲ್ಲ. ಭಟ್ಕಳದಿಂದ ಕಾರವಾರವರಿಗೆ ಇವ್ರ ಪರವಾಗಿ ಮಾಡಿದಷ್ಟು ಕೆಲಸ ಬೇರೆ ಏನಾದರೂ ಮಾಡಿದ್ರೆ ಇನ್ನೊಂದು ರೋಡ್ ಆಗ್ತದೆ, ಅಷ್ಟು ರಗಳೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅನಾಹುತ ಕಡಿಮೆ ಆಗಿದೆ. ದೇವರಲ್ಲಿ ನಾವು ಕೇಳ್ಕೊಳ್ಳೋದು, ಏನೂ ಆಗಲಿಲ್ಲ, ಯಾರಿಗೂ ಏನೂ ಆಗಲಿಲ್ಲ. ಅದರಿಂದಾಗಿ ಪೊಲೀಸ್ ಇಲಾಖೆಯವರು, ಲೋಕಲ್ ಮೀನುಗಾರರು ಎಲ್ಲ ಸೇರಿಕೊಂಡು, ಜಿಲ್ಲಾಡಳಿತ ಎಲ್ಲ ಸೇರಿ ಅನಾಹುತ ಆಗಲಿಕ್ಕೆ ಬಿಡಲಿಲ್ಲ, ಆಗದೇ ಇರಲಿ ಅನ್ನೋದು ನಾವು ಕೇಳೋದು. ಮತ್ತೆ ಗೊತ್ತಿಲ್ಲ, ಏನಾದರೂ ವ್ಯತ್ಯಾಸ ಆದರೆ ಮತ್ತೆ ನೋಡಬೇಕು. ಯಾಕೆಂದರೆ ಒಂದು ಕಡೆ ಕಟ್ಟಾದ್ರೆ ಅಡ್ಡಿಲ್ಲ, 3-4 ಕಡೆ ಕಟ್ಟಾಗಿದೆ. ಏನಾಗಿದೆ ಅನ್ನೋದು ಗೊತ್ತಿಲ್ಲ, ಇನ್ಮೇಲೆ ತಿಳ್ಕೊಳ್ಬೇಕು. ಇಮಿಡಿಯೇಟ್ ಈ ಬ್ರಿಡ್ಜನ್ನು ಬಿಡಿಸುವಂಥ ಕೆಲಸ ಮಾಡ್ತು. ಅದು ಫಿಟ್ನೆಸ್ ಸರ್ಟಿಫಿಕೇಟ್ ಬರಬೇಕು ನೋಡಿ, ಕತೆ ನೋಡಿದ್ದು ಬ್ರಿಡ್ಜ್ ಆಗಿ ನನಗೆ ಗೊತ್ತಿದ್ದ ಹಾಗೆ 1 ವರ್ಷ ಆಯಿತು. ಇನ್ನೂ ಸರ್ಟಿಫಿಕೇಟೇ ಬರಲಿಲ್ಲ ಅಂದರೆ ನಮ್ಮದು ಇದು ಬಿಟ್ಟಿದ್ರು, ಯಾವುದು ನಿಮ್ಮದು ಟ್ಯಾನಲ್ ಅದು ಹಾಗೆ ಫಿಟ್ನೆಸ್ ಬರದೆ ಕಡೆಗೆ ಅವರೇ ರೆಡಿ ಮಾಡ್ಕೊಂಡು ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟಂಥ ಉದಾಹರಣೆ ಇದೆ. ಯಾರು ಐ ಆರ್ ಬಿ ಅವರು, ಈಗ ಇದಕ್ಕೆ ಏನು ಒಂದಡಿ ಗೊತ್ತಿಲ್ಲ. ನಾವು ಅವ್ರ ಮೇಲೆ ಇವ್ರ ಮೇಲೆ ಕಂಪ್ಲೇಂಟ್ ಮಾಡೋಕ್ಕಿಂತ ನಮ್ಮದು ಬ್ರಿಡ್ಜ್ ಕಟ್ಟಾಗಿದೆ, ಅದಕ್ಕೇನು ಒಂದಡಿ ಮುಂದಿನ ದಿನದಲ್ಲಿ ಕ್ರಮ ತಗೊಂಡು ಮತ್ತು ಈ ಬ್ರಿಡ್ಜಲ್ಲಿ ಜನರಿಗೆ ಓಡಾಡಲಿಕ್ಕೆ ಅನುಕೂಲ ಮಾಡಿ ಕೊಡ್ತೇವೆ. ಇವತ್ತೇ ನಾವು ಮಾಡಿ ಕೊಡ್ತೇವೆ. ನಾವು ಈಗ 100 ಕೋಟಿ ಕೊಟ್ಟರೆ ಎಮರ್ಜೆನ್ಸಿ ಯಾವ್ಯಾವ್ದು ವರ್ಕ್ ಇದೆ ಅದನ್ನು ತಗೊಳ್ಬೇಕಾಗ್ತದೆ ಅಲ್ಲ. ಹೆಚ್ಚುವರಿ ಕೇಳಿದ್ದೇವೆ ನಾವು ಯಾವಾಗಲೂ ಕೇಳ್ತಾ ಇದ್ದೇವೆ. ನಾವು ಕರ್ನಾಟಕದವರು ಭಾಳ ಮುಂದೋಗಿದ್ದೇವೆ, ಸುಪ್ರೀಂ ಕೋರ್ಟ್ಗೆ ಹೋಗಿ ಅವ್ರ ಹತ್ರ ಬರ ಪರಿಹಾರ ಕೊಡಿಸುವಂಥ ಪರಿಸ್ಥಿತಿಯಲ್ಲಿ BJP ಗೌರ್ಮೆಂಟ್ ಇದೆ ಸೆಂಟ್ರಲ್ ಅಲ್ಲಿ. ಇದಕ್ಕಿನ್ನ ಮತ್ತೆ ಏನು ಕೋರ್ಟಿಗೆ ಹೋಗೋದಾಗ್ತದೋ ಏನೋ ಗೊತ್ತಿಲ್ಲ. ಇಲ್ಲ ಏನಾದರೂ ಬೇಗ ಕೊಟ್ಟರೆ ಒಳ್ಳೆಯದು. ರಾಜ್ಯ ಸರ್ಕಾರಕ್ಕೂ ಈ ರೋಡಿಗೂ ಒಂದು ಅಧಿಕಾರಿ ಸಹ ನಮ್ಮ ರಾಜ್ಯ ಸರ್ಕಾರದಿಂದ ಇಲ್ಲ, ಎಲ್ಲನೂ 100% ಕೇಂದ್ರ ಸರ್ಕಾರನೇ ಹೊಣೆ, ಕೇಂದ್ರ ಸರ್ಕಾರನೇ ಕಂಟ್ರೋಲ್ ಮಾಡಬೇಕು. ಕೇಂದ್ರ ಸರ್ಕಾರ ಇದನ್ನು ಕಂಟ್ರೋಲಲ್ಲಿ ಕೇಂದ್ರ ಸರ್ಕಾರ ಇಟ್ಟುಕೊಂಡಿದೆ, ನಮ್ಗೆ ಯಾವುದೇ ಅಧಿಕಾರ ಇಲ್ಲ. ಅವರಿಗೆ ಬೇಕಾದದ್ದು ಏನು ವ್ಯವಸ್ಥೆ ಮಾಡಿ ಕೊಡಬೇಕು, ಅವರಿಗೆ ಕ್ರಷರ್ ಕೊಡಬೇಕು, ಅವರಿಗೆ ಭೂಮಿ ಬಿಟ್ಟುಕೊಡ್ಬೇಕು. ಬಡವ್ರ ಮನೆ ಬೇಕಾದ್ರೂ ಹೋಗಲಿ, ಏನೂ ಹೋಗಲಿ, ಹೈವೇ ಬೇಕು ಅಂದರೆ ದೇಶ ಅಭಿವೃದ್ಧಿ ಆಗಬೇಕಲ್ಲ, ನಾವು ಅಭಿವೃದ್ಧಿ ಆಗಬೇಕಲ್ಲ, ಅದಕ್ಕೆ ಮಾಡಿದೆವು. ಅದು ಬಿಟ್ಟು ನಮ್ಮ ಕಂಟ್ರೋಲ್ ಏನೂ ಇಲ್ಲ. ಆದರೂ ಸೆಂಟ್ರಲ್ನವರು ಇವತ್ತಿನವರೆಗೂ ತುಟಿ ಬಿಚ್ಚೋದಿಲ್ಲ. ಯಾಕೆ ಒಂದು ಗಾಡಿ ಒಂದು ಟ್ರಕ್ ನಮಗೆ ಪತ್ತೆ ಆಯಿತು ನೀರಲ್ಲಿ ಅಂತ, ಲಕ್ಕಿಲಿ ಒಂದೇ ಗಾಡಿ ಇತ್ತು. ಆ ಡ್ರೈವರು ಹ್ಯಾಡ್ ಸಮ್ ಪ್ರೆಸೆನ್ಸ್ ಆಫ್ ಮೈಂಡ್, ಆ ಗಾಡಿ ಹೊರಗಡೆ ಬಂದು ನಿಂತ್ಕೊಂಡಿದ್ದಾರೆ. ಫಿಷರ್ಮ್ಯಾನ್ ಬೋಟ್ ಸಿಕ್ಕೊಂಡು ಆ ಡ್ರೈವರ್ಗೆ ಇಮಿಡಿಯೇಟ್ಲಿ ರೆಸ್ಪಾಂಡ್ ರೆಸ್ಕ್ಯೂ ಮಾಡಿದ್ವಿ. ಮೈನರ್ ಗಾಯಗಳಾಯಿತು, ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಹಿ ಇಸ್ ಫೈನ್ ನೌ, ಯಾವುದು ಮೇಜರ್ ಇಂಜುರೀಸ್ ಇಲ್ಲ ಅಂತ ನಮ್ಗೆ ಗೊತ್ತಾಗಿದೆ. ಈಗ ನಾವು ಈಗ ನಿಂತ್ಕೊಂಡಿರೋ ಬ್ರಿಡ್ಜ್ಗೆ ಸ್ಟೆಬಿಲಿಟಿ ರಿಪೋರ್ಟ್ ಕೊಡಿ ಅಂತ ನಾವು ಕೇಳಿದ್ವಿ. ಬಿಕಾಸ್ ಇಲ್ಲಿ ತನಕ ಒನ್ ವೇ ಹೋಗ್ತಾ ಇತ್ತು, ಈಗ ಡಬಲ್ ಮಾಡಬೇಕಾಗಿ ಸ್ಟೆಬಿಲಿಟಿ ರಿಪೋರ್ಟ್ ಕೊಡಿ, ಮಧ್ಯಾಹ್ನ ಒಳಗಡೆ ಕೊಡಬೇಕು, ಆಫ್ಟರ್ ಟ್ರಾಫಿಕ್ ಅಲೋ ಮಾಡ್ತೀವಿ. ಇದೇ ತರ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಗ್ರಾಮ ಪಂಚಾಯತಿ ರಸ್ತೆಗಳಿರ್ಬೋದು, ಅವರ ಫಿಷರ್ಮ್ಯಾನ್ಸ್ ಬೋಟ್ ಇಟ್ಕೊಂಡು ಮಾತಾಡ್ಬೋದು. ಎಲ್ಲ ಕಡೆ ಕೂಡ ಸೇಫ್ಟಿ ಇದೆಯಾ ಇಲ್ವಾ, ಇಲ್ಲ ಅಂದ್ರೆ ಏನು ಆಲ್ಟರ್ನೇಟಿವ್ ಅಂತ ರಿಪೋರ್ಟ್ ತಗೊಳ್ತಾ ಇದ್ದೀವಿ. ನೆಕ್ಸ್ಟ್ 2 ಡೇಸ್ ಆಗಲಿ ಎಲ್ಲೆಲ್ಲಿ ಡೈವರ್ಷನ್ ಮಾಡಬೇಕು ಅಲ್ಲಿ ನಾವು ಎಸ್ ಪಿ ಅವ್ರು ಸೇರ್ಬೇಕು.